ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಚಾತುರ್ಮಾಸ್ಯ ವ್ರತ. ನಮ್ಮ ಪೂರ್ವಜರು ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಜಪ, ತಪ, ಪೂಜೆ, ಪುನಸ್ಕಾರ, ಅನುಷ್ಠಾನ, ಉಪವಾಸ, ವ್ರತ, ಕಥೆ, ದಾನ, ಧರ್ಮ, ಹೋಮ, ಹವನ, ಯಜ್ಞ, ಯಾಗ, ತೀರ್ಥಯಾತ್ರೆಗಳನ್ನು ನಡೆಸಿಕೊಂಡು ಬಂದರು. ಹಾಗೆಯೇ ದೇಹ ಶುದ್ಧಿಗಾಗಿ ಕೆಲವೊಂದು ವ್ರತಗಳನ್ನು ತಿಳಿಸಿದರು. ಅವುಗಳಲ್ಲಿ ವಿಶೇಷವಾಗಿ ಏಕಾದಶಿ ವ್ರತದಂತೆ ಚಾತುರ್ಮಾಸ ವ್ರತವು ಅತ್ಯಂತ ಪ್ರಮುಖವಾದದ್ದು. ಇದು ಆಷಾಢ ಮಾಸದ ಹುಣ್ಣಿಮೆಯಿಂದ ಆರಂಭವಾಗುತ್ತದೆ. ಈ ಸಮಯದಲ್ಲಿ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜಾರಿದರೆ ಪರಮೇಶ್ವರನಿಗೆ ಬ್ರಹ್ಮಾಂಡವನ್ನು ನಡೆಸುವ ವ್ಯವಹಾರದ ಕಾರ್ಯದ ಜವಾಬ್ದಾರಿ ಇರುತ್ತದೆ. ಹೀಗಾಗಿ ಶ್ರಾವಣ ಮಾಸದಲ್ಲಿ ಶಿವನನ್ನು ಆರಾಧಿಸುವುದರಿಂದ ಉತ್ತಮ ಫಲ ಲಭಿಸುತ್ತದೆ. ಚಾತುರ್ಮಾಸದ 4 ತಿಂಗಳಲ್ಲಿ ಶ್ರೀ ಮಹಾವಿಷ್ಣು, ಮಹಾಶಿವ ಹಾಗೂ ತಾಯಿ ದುರ್ಗೆಯರನ್ನು ಗುಪ್ತ ನವರಾತ್ರಿಯ ರೀತಿ ಆರಾಧಿಸುತ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಚಾತುರ್ಮಾಸ ಸಾಧು ಸಂತರಿಗೆ 4 ತಿಂಗಳ ವಿಶೇಷ ಹಬ್ಬ. ಅವರು ತಮ್ಮ ಪ್ರಯಾಣವನ್ನು ನಿಲ್ಲಿಸಿ ನಿರ್ದಿಷ್ಟ ಸ್ಥಳದಲ್ಲಿ ಉಳಿದು ಸಾಧನೆ ಮಾಡುತ್ತಾರೆ, ಧರ್ಮ ಬೋಧನೆ ಮಾಡುತ್ತಾರೆ. ಚಾತುರ್ಮಾಸದಲ್ಲಿ ಸಾಧು ಸಂತರು ಸ್ವಸ್ಥಾನದಲ್ಲಿ ಇರದೆ ಬೇರೆ ಕಡೆ ಚಾತುರ್ಮಾಸವನ್ನು ಕೈಗೊಳ್ಳುತ್ತಾರೆ, ಜನಸಂಪರ್ಕದಿಂದ ದೂರ ಇರುತ್ತಾರೆ. ಕೆಲವು ಕಡೆ ಅಹಿಂಸಾ ಧರ್ಮದ ಪರಿಪಾಲನೆಗೂ, ಅಂದರೆ ಮಳೆಗಾಲವಾದ್ದರಿಂದ ಎಲ್ಲೆಂದರಲ್ಲಿ ಸಂಚರಿಸುವ ಸಮಸ್ಯೆ ಹಾಗೂ ಮಳೆಗಾಲದಲ್ಲಿ ಕ್ರಿಮಿ ಕೀಟಗಳು ಭೂಮಿಯಲ್ಲಿ ಜನ್ಮ ತಾಳುತ್ತವೆ, ಅವುಗಳಿಗೆ ಹಿಂಸೆಯಾಗದಂತೆ ಎಲ್ಲಿಯೂ ನಡೆದಾಡದೆ ಒಂದೇ ಕಡೆ ನಿಲ್ಲಿಸಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವ ಮೂಲಕ ಸಾಧಿಸುತ್ತಾರೆ. ದೃಢ ಸಂಕಲ್ಪದ ಮೂಲಕ ಕಟ್ಟುನಿಟ್ಟಿನ ದೀರ್ಘಕಾಲದ ಆಚರಣೆ ಮಾಡುವುದು ಮನೋನಿಗ್ರಹಕ್ಕೆ ಅನುಕೂಲವಾಗುತ್ತದೆ. ಇನ್ನೊಂದು ಮೂಲದ ಪ್ರಕಾರ ಮನುಷ್ಯನು ತಾನು ಮಾಡುವ ಕರ್ಮ ಸಾಧನೆಗೆ ಆರೋಗ್ಯವೇ ಮುಖ್ಯ. ಈ ವ್ರತವು ಸ್ವಸ್ಥ ಶರೀರಕ್ಕೆ ಮುಖ್ಯ ಸಾಧನವಾಗಿದೆ. ಚಾತುರ್ಮಾಸ ವ್ರತವನ್ನು ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುಕ್ಲಪಕ್ಷದ ದ್ವಾದಶಿಯವರೆಗೂ ಆಚರಿಸುತ್ತಾರೆ. ಅಂದರೆ 4 ತಿಂಗಳು ಅಥವಾ 4 ಮಾಸಗಳು ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ. ಆದ ಕಾರಣ ಮೊದಲ 6 ತಿಂಗಳು ಉತ್ತರಾಯಣ ಕಾಲ ದೇವತೆಗಳಿಗೆ ಹಗಲು ಆಗಿದ್ದರೆ ಇನ್ನುಳಿದ ದಕ್ಷಿಣಾಯದ 6 ತಿಂಗಳು ರಾತ್ರಿ ಸಮಯ. ಅಂದರೆ ಇದು ದೇವತೆಗಳಿಗೆ ನಿದ್ರಿಸುವ ಸಮಯ. ಆದರೆ ದೇವತೆಗಳು ಜಗತ್ಪರಿಪಾಲಕರಾದ್ದರಿಂದ ಮನುಷ್ಯರಂತೆ ನಿದ್ರಿಸುವುದಿಲ್ಲ, ಅವರ ದೃಷ್ಟಿ ನಮ್ಮ ಮೇಲೆ ಇರುವುದಿಲ್ಲ. ದಕ್ಷಿಣಾಯಣ ಕಾಲದಲ್ಲಿ ವಾಮನ ರೂಪಿ ಮಹಾವಿಷ್ಣು ಮೇರು ಪರ್ವತದ ಕ್ಷೀರಸಾಗರದಲ್ಲಿ ಅಂತರ್ಮುಖಿಯಾಗಿ ಯೋಗ ನಿದ್ರೆಯಲ್ಲಿ ಇರುತ್ತಾರೆ. ಭಗವಂತನ ಅನುಗ್ರಹ ಇರುವುದಿಲ್ಲ, ಆದುದರಿಂದ ಮಂಗಳಕರ ಕಾರ್ಯಗಳು ಅಷ್ಟಕ್ಕಷ್ಟೇ. ಅರ್ಥಾತ್ ಮದುವೆ, ಮುಂಜಿವೆ, ದೇವರ ಸಮಾರಾಧನೆ, ಗೃಹ ಪ್ರವೇಶದಂಥ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಈ ಪುಣ್ಯ ಸಮಯದಲ್ಲಿ, ಈ ಕಾಲದಲ್ಲಿ
ಪೂಜೆ ವ್ರತ ಕಥೆಗಳನ್ನು ಮಾಡಬಹುದು ಎಂಬುದಕ್ಕೆ ಒಂದು ಪುಟ್ಟ ಕಥೆ ಇದೆ. ಒಂದು ಸಲ ದೇವತೆಗಳೆಲ್ಲ ದಕ್ಷಿಣಾಯಣ ಕಾಲ ಬರುತ್ತಿದೆ ಎಂದು ಸ್ವಸ್ಥಾನವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೊರಡುವಾಗ ವಿಷ್ಣುವಿಗೆ ವಿಷಯ ತಿಳಿಸಿ ನಮಸ್ಕರಿಸಲು ಬಂದಿದ್ದರು. ಆ ಸಮಯಕ್ಕೆ ಕಡು ನೀಲಿ ಬಣ್ಣದ ಶ್ವೇತ ವಸ್ತ್ರಧಾರಿಣೆಯಾದ ರಾತ್ರಿ ಅಭಿಮಾನಿ ದೇವತೆ ನಾರಾಯಣನ ಮಳಿ ಬಂದು ಈ ರೀತಿ ಪ್ರಾರ್ಥಿಸುತ್ತಾಳೆ: ಪರಮಾತ್ಮ, ದಕ್ಷಿಣಾಯಣ ಕಾಲ ಎಂದರೆ ಯಾರಿಗೂ ಬೇಡವಾದ ಕಾಲ, ಎಲ್ಲರೂ ತಿರಸ್ಕರಿಸುತ್ತಾರೆ. ಹೀಗಿರುವಾಗ ದಕ್ಷಿಣಾಯಣದ ಅಭಿಮಾನಿ ದೇವತೆಯಾದ ನಾನು ನಿಷ್ಪ್ರಯೋಜಕಳಾದೆ ಎಂದು ನನ್ನ ಜನ್ಮ ವ್ಯರ್ಥವಾಗುತ್ತದೆ ಎಂದು ತನ್ನ ನೋವನ್ನು ತೋಡಿಕೊಳ್ಳುತ್ತಾಳೆ. ಅವಳ ಮಾತಿಗೆ ಶ್ರೀಹರಿಯು ಆಕೆಗೆ ಸಮಾಧಾನ ಪಡಿಸಿ, ಹೌದು, ನಿನ್ನ ಮಾತು ನಿಜ, ದಕ್ಷಿಣಾಯಣ ಕಾಲ ಶುಭ ಕಾರ್ಯಗಳಿಗೆ ನಿಷೇಧವಾಗಿದೆ, ಆದರೆ ಇನ್ನು ಮುಂದೆ ನೀನು ತಿರಸ್ಕೃತಳಾಗುವುದಿಲ್ಲ, ಆ ರೀತಿ ನಾನು ಮಾಡುತ್ತೇನೆ ಎಂದು ಅವರಿಗೆ ವರವನ್ನು ಕೊಡುತ್ತಾರೆ. ಅವು ದಕ್ಷಿಣಾಯಣ ಕಾಲದಲ್ಲಿ ವ್ರತ ಕಥೆ ಪೂಜೆ ಪುನಸ್ಕಾರ ನೇಮ ನಿಷ್ಠೆ ಆಚರಣೆ ದಾನ ಧರ್ಮ ಇಂತಾದ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಬೇರೆ ದಿನಗಳಲ್ಲಿ ಮಾಡುವ ಪುಣ್ಯ ಕಾರ್ಯಗಳಿಗೆ ದೊರೆಯುವ ಪುಣ್ಯಕ್ಕಿಂತಲೂ ಅಧಿಕವಾದ ಪುಣ್ಯವು ಈ ದಕ್ಷಿಣಾಯಣ ಕಾಲದಲ್ಲಿ ಮಾಡುವ ಪುಣ್ಯಕರ ಕಾರ್ಯಗಳಿಗೆ ಸಿದ್ಧಿಸುತ್ತದೆ ಎಂದು ದಕ್ಷಿಣಾಯಣ ಅಭಿಮಾನಿ ದೇವತೆಗೆ ಮಹಾವಿಷ್ಣು ವರವನ್ನು ಕೊಡುತ್ತಾರೆ. ಅದರಲ್ಲಿಯೂ ದಕ್ಷಿಣಾಯಣದ 6 ತಿಂಗಳು, ಮೊದಲು 4 ತಿಂಗಳುಗಳು ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಈ 4 ತಿಂಗಳ ಚಾತುರ್ಮಾಸ ಕಾಲದಲ್ಲಿ ಮಾಡುವ ನೇಮ ನಿಷ್ಠೆ ದಾನ ಧರ್ಮ ವ್ರತ ಆಚರಣೆಯಂತ ಪುಣ್ಯಕರವಾದ ಕೆಲಸ ಮಾಡಲು ಶ್ರೇಷ್ಠವಾದ ಮಾಸವಾಗಿದೆ. ಈ ತಿಂಗಳುಗಳು ವಿಶೇಷ ಪುಣ್ಯ ಸಂಪಾದನೆ ಮಾಡುವುದಕ್ಕೆ ಪ್ರಶಸ್ತವಾದ ತಿಂಗಳುಗಳು ಆಗಿದೆ ಎಂದು ಧರ್ಮಸಿಂಧುವಿನಲ್ಲಿಯೂ ಕೂಡ ತಿಳಿಸಲಾಗಿದೆ. ಈ ಚಾತುರ್ಮಾಸ ಆಚರಣೆಯಲ್ಲಿ ಕೆಲವು ನಿಯಮಗಳಿವೆ. ಅದರಲ್ಲಿ ನಿತ್ಯ ನೈಮಿತಿಕ ಕಾಮ್ಯ ಎಂದು, ನಿತ್ಯ ಎಂದರೆ ಹೆಂಗಸರು ಗಂಡಸರು ಮಕ್ಕಳು ಸೇರಿದಂತೆ ಜಾತಿ ವರ್ಣ ವರ್ಗ ನೋಡದೆ ಎಲ್ಲರೂ ಮಾಡುವಂಥ. ಆಷಾಢದಲ್ಲಿ ಶಂಖಚಕ್ರ ಹಾಕಿ 33 ಪದ್ಮವನ್ನು ರಂಗೋಲಿ ಬರೆದು ಪೂಜಿಸುವುದು. ದ್ವಾದಶಿ ವ್ರತ ಕಾಲು ತೊಳೆವ ನವಮಿ, ಬಾಗಿನವನ್ನು ಕೊಡುವಂಥದ್ದು. ಶ್ರಾವಣ ಮಾಸದಲ್ಲಿ ಭೀಮನ ಅಮಾವಾಸ್ಯ ಮಂಗಳಾಗೌರಿ ವರಮಹಾಲಕ್ಷ್ಮೀ ವ್ರತಗಳು, ಗೋಕುಲಾಷ್ಟಮಿ ಏಕಾದಶಿ ಇನ್ನೂ ಹಲವು ವ್ರತ ಕಥೆಗಳನ್ನು ಹೊಸದಾಗಿ ನಾವು ಸೇರಿಸಿಕೊಳ್ಳಬಹುದಾಗಿದೆ. ಎರಡನೆಯದ್ದು ನೈಮಿತ್ತಿಕ, ಅಂದರೆ ಯಾವುದೋ ಒಂದು ಕಾರಣದ ಉದ್ದೇಶ ಇಟ್ಟುಕೊಂಡು ಮಾಡುವ ಪೂಜೆ ವ್ರತಗಳು. ಮೂರನೆಯದ್ದು ಕಾಮ್ಯವ್ರತ, ಮನಸ್ಸಿನ ಆಸೆಗಳು ನೆರವೇರಲಿ ಎಂದು ಶ್ರೀ ಸತ್ಯನಾರಾಯಣ ಪೂಜೆ, ದೇವಿ ಪಾರಾಯಣ, ಗೌರಿ ಲಕ್ಷ್ಮಿಯರಿಗೆ ಸಂಬಂಧಪಟ್ಟಂಥ ಪೂಜೆ ವ್ರತಗಳು, ಮೃತ್ಯುಂಜಯ ಜಪ, ಹೂವಿನ ಅರ್ಚನೆ, ದೀಪಾರಾಧನೆ, ಹೀಗೆ ಯಾವುದಾದರೂ ಸರಿ ಮಾಡಬಹುದು. ಚಾತುರ್ಮಾಸ್ಯದಲ್ಲಿ ವ್ರತವನ್ನು ಮಾತ್ರ ಎಲ್ಲರೂ ಆಚರಿಸಲೇಬೇಕು. ಇನ್ನು ಚಾತುರ್ಮಾಸದಲ್ಲಿ 4 ತಿಂಗಳು 4 ವಿಶೇಷ ವ್ರತಗಳಿವೆ. ಆಹಾರ ಪದಾರ್ಥ ಕೆಲವೊಂದು ಬಿಡುವುದು, ಅವುಗಳಲ್ಲಿ ಶಾಖವ್ರತ. ಶಾಖವ್ರತದಲ್ಲಿ ನಿತ್ಯ ತಿನ್ನುವ ಆಹಾರಗಳಲ್ಲಿ 10 ಬಗೆಯ ಸಸ್ಯ ಪದಾರ್ಥಗಳಿವೆ. ಬೇರಿನಿಂದ ಸಿಗುವ ಪದಾರ್ಥಗಳು ಶುಂಠಿ, ಅರಿಶಿನ, ಗಡ್ಡೆ, ಗೆಣಸು ಹಾಗೂ ಹೊಸ ಬೆಳೆಗಳು. ಆಷಾಢದಲ್ಲಿ ಮಳೆ ಇರುವುದರಿಂದ ಕೆಸರು ನೀರು, ಇವುಗಳಿಂದಾಗಿ ಈ ಪದಾರ್ಥಗಳು ಆರೋಗ್ಯಕ್ಕೂ ಕೂಡ ಹಾನಿಕರ. ಇನ್ನು ಹಾಲು ಮೊಸರು ಯೋಗ್ಯವಲ್ಲ, ಯಾಕೆಂದರೆ ಹೊಸ ಚಿಗುರು
ಹಸಿ ಹುಲ್ಲುಗಳನ್ನು ತಿಂದಿರುತ್ತದೆ. ಹೊಸದಾಗಿ ಬಂದ ಧಾನ್ಯಗಳಲ್ಲಿ ಕ್ರಿಮಿ ಕೀಟಗಳು ಇರುತ್ತವೆ ಎಂಬ ಕಾರಣವೂ ಕೂಡ ಇದೆ. ಹಾಲು ಮೊಸರು ಈ ತಿಂಗಳಲ್ಲಿ ಯೋಗ್ಯವಲ್ಲದ ಕಾರಣ ಆರೋಗ್ಯಕ್ಕೆ ಹಾನಿಯಾಗಬಹುದು. ಹಸುಗಳು ಹಸಿ ಹುಲ್ಲು ಸೊಪ್ಪು ಸೆದೆ ತಿಂದು ಬಂದಿರುತ್ತದೆ. ಉಳಿದಂತೆ ತೆಂಗಿನಕಾಯಿ ಸೊಪ್ಪು ಬಿದಿರಿನಿಂದ ಬರುವಂಥ ಕಳಲೆ ಮಸಾಲೆ ಮತ್ತು ತಂಬುಗಳಿಗೆ ಬಳಸುವ ಎಲೆ ಚಿಗುರುದಂಟು ತೊಗಟೆ ದಾಲ್ಚಿನ್ನಿ ಅರ್ಥಾತ್ ಚಕ್ಕೆ ನಾರು ಇವನ್ನು ಬಳಸುವಂತಿಲ್ಲ. ಹೂವಿನಲ್ಲಿ ಕೇಸರಿ ಕುಸುಮ ಗುಲಾಬಿಯಿಂದ ಮಾಡುವ ಗುಲ್ಕಂದ್ ಬಳಸುವಂತಿಲ್ಲ. ಆದರೆ ಉದ್ದಿನಬೇಳೆ ಹೆಸರುಬೇಳೆ ನಿತ್ಯ ಪದಾರ್ಥಗಳಾದ ಅಕ್ಕಿ ರಾಗಿ ಜೋಳ ಬೆಲ್ಲ ಉಪ್ಪು ಹುಣಸೆ ಬದಲು ಮಾವಿನಕಾಯಿ ಬಳಸಬಹುದು. ಒಟ್ಟಾರೆ ಆಯಾ ಕಾಲದ ಹವಾಮಾನ ಗುಣ ಅನುಸಾರವಾಗಿ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಬಳಸಬೇಕೆಂಬ ಉದ್ದೇಶವಿದೆ. ಇವು ಮೊದಲು ತಿಂಗಳದ ಮಾಡುವಂಥ ಆಚರಣೆಗಳು. ಉಳಿದಂತೆ ಎರಡನೇ ತಿಂಗಳು ಮೊಸರಿಗೆ ಸಂಬಂಧಪಟ್ಟಂಥದ್ದನ್ನು ತಿನ್ನುವಂತಿಲ್ಲ. ಬೆಣ್ಣೆ ತೆಗೆದ ಮಜ್ಜಿಗೆ ಕುಡಿಯಬಹುದು, ಹಾಲು ಬಳಸಬಹುದು. ಮೂರನೇ ತಿಂಗಳು ಕ್ಷೀರವೃತ ಹಾಲಿಗೆ ಸಂಬಂಧಪಟ್ಟದ್ದನ್ನು ಬಿಡಬೇಕು, ಮೊಸರು ಮಜ್ಜಿಗೆ ಬಳಸಬಹುದು. ನಾಲ್ಕನೇ ತಿಂಗಳು ದ್ವಿದಳ ಧಾನ್ಯಗಳು ತುಂಬ ಬೀಜ ಇರುವ ದಾಳಿಂಬೆ ಪಪ್ಪಾಯ ಇಂತಹ ಹಣ್ಣುಗಳನ್ನು ಸೇವಿಸಬಹುದು. ಬಾಳೆಹಣ್ಣು ಮಾವಿನ ಹಣ್ಣು ಗಡ್ಡೆ ಗೆಣಸು ತೆಂಗಿನಕಾಯಿ ಶುಂಠಿ ಬಳಸಬಹುದು. ಇನ್ನು ಹೆಚ್ಚು ಪುಣ್ಯ ಸಂಪಾದಿಸಲು ಮಾಡಬೇಕೆಂದರೆ 100,000 ಶ್ರೀರಾಮನಾಮ ಜಪ ಬರೆಯುವುದು, ಹತ್ತಿಯಿಂದ 100,000 ಭಕ್ತಿ ಮಾಡುವುದು, ನಿಯಮದ ಪ್ರದಕ್ಷಿಣೆ ನಮಸ್ಕಾರ, ದೇವರಿಗೆ ತುಪ್ಪದ ದೀಪ ಹಚ್ಚುವುದು, ಸ್ನಾನ ಪೂಜೆ ನಂತರವೇ ಆಹಾರವನ್ನು ತೆಗೆದುಕೊಳ್ಳುವುದು, ಪ್ರತಿನಿತ್ಯ ಬ್ರಾಹ್ಮಣರೊಬ್ಬರಿಗೆ ಊಟ ಹಾಕುವುದು ಅಥವಾ ಸ್ವಯಂ ಪಾಕ ಬಡಿಸುವುದು, ಇಲ್ಲ ಏನಾದರೂ ಹಣ್ಣು ದಕ್ಷಿಣೆ ಕೊಡುವುದು, ದೇವರ ಮುಂದೆ 33 ಪದ್ಮಗಳನ್ನು ರಂಗವಲ್ಲಿಯಲ್ಲಿ ಬರೆದು ಪೂಜಿಸುವುದು, ಗೋವುಗಳಿಗೆ ಗೋಗ್ರಾಸ ಕೊಡುವುದು, ಅಶ್ವತ್ಥ ಪ್ರದಕ್ಷಿಣೆ, ಹೀಗೆ ಯಾವುದೇ ನಿಯಮಗಳನ್ನು ಮಾಡಿಕೊಂಡು ಪಾಲಿಸಬಹುದಾಗಿದೆ. ಹಾಗಂತ ಆರೋಗ್ಯವಿಲ್ಲದವರು ತುಂಬ ಔಷಧ ಮಾತ್ರೆ ಸೇವಿಸುವವರು ಎಂದೂ ಮಾಡದೆ ಒಂದೇ ಸಲಕ್ಕೆ ವೃತ್ತವನ್ನು ಹಿಡಿಯುವವರು ಹೀಗೆ ಅನೇಕ ತರಹ ಇದ್ದರೆ ಅವರಿಗೆ ಸೂಕ್ತವಾದ ಆಹಾರವನ್ನು ಸೇವಿಸುವುದು ಉತ್ತಮ. ಯಾವುದೇ ಒಂದು ವೃತ್ತವನ್ನು ಹಿಡಿಯಬೇಕಾದರೆ ಶುದ್ಧ ಮನಸ್ಸಿನಿಂದ ಭಗವಂತನ ಮುಂದೆ ಸಂಕಲ್ಪ ಮಾಡಿ ಹಿಡಿಯಬೇಕು. ಕೆಲವರಿಗೆ ಅಭ್ಯಾಸವಿಲ್ಲದಿರಬಹುದು ಅಥವಾ ಆಗದೇ ಇರಬಹುದು. ಅಂಥವರು ಚಾತುರ್ಮಾಸದ 4 ಅವರಿಗೆ ಅತಿ ಪ್ರಿಯವಾದ ಒಂದು ಆಹಾರ ಹಣ್ಣು ತಿನಸು ಅಥವಾ ಹೊರಗಡೆ ತಿನ್ನುವಂಥ ಸೇವನೆ ಯಾವುದಾದರೂ ಒಂದನ್ನು ಚಾತುರ್ಮಾಸದಲ್ಲಿ ಪಾಲಿಸಬಹುದು. ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿ ಪೌರೈಸಬಹುದು. ಇದರಿಂದ ಮನಸ್ಸು ಸೀಮಿತವಾಗಿರುತ್ತದೆ, ನಾವು ಏನಾದರೂ ಮಾಡಿದ್ದೇವೆ ಎಂಬ ಆತ್ಮತೃಪ್ತಿ ನಮ್ಮಲ್ಲಿ ಇರುತ್ತದೆ. ಜಗತ್ತೆಂಬ ಜಾಲದ ಪಾಲಕನಾದ ಚಲಿಸುತ್ತಿರುವ ಕಂಠದ ಹಾರವನ್ನುಳ್ಳ ಹೊಳೆಯುವ ಶರದ್ ಋತುವಿನ ಚಂದ್ರನಂತಿರುವ ಹಣೆಯುಳ್ಳ ದೈತ್ಯರ ಸಂಹಾರ ಮಾಡುವ ನೀಲಾಕಾಶದಂತಿರುವ ದೇಹವುಳ್ಳ ಯಾರ ಮಾಯೆಯು ದುರ್ಗಮವಾಗಿರುತ್ತದೋ ಯಾರ ಪತ್ನಿಯಾಗಿ ಪದ್ಮಲಿಖಿಲವಾಗಿರುತ್ತಾಳೋ ಅಂತಹ ಶ್ರೀ ಹರಿಯನ್ನು ನಾನು ಭಜಿಸುತ್ತೇನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಬೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಜೈ ಶ್ರೀಕೃಷ್ಣ.